ಜಯತು ಜಯತು ಆದಿ ಮಾಯೆ ಈಗ ಒಂದು ನಿಟ್ಟುಸಿರನ್ನ ಬಿಡ್ತಾ ಇದ್ದೇವೆ ನಾವು. ಸುತ್ತಲೂ ಕಣ್ಣು ಹಾಯಿಸಿದಷ್ಟಕ್ಕೂ ಕತ್ತಲು. ನೀರಿನ ರಾಶಿ ಅದರ ಮೇಲೆ ತೇಲುತ್ತಿರುವವರು ನಾವು ಮೂವರು. ಇದಿಷ್ಟು ವಿಷಯ ನಮಗೆ ವೇದ್ಯವಾಗಿದೆ ಬಿಟ್ರೆ ಮತ್ಯಾವುದು ನಮಗೆ ಅರ್ಥವಾಗದೇ ಇರುವಂತಹ ವಿಷಯಗಳು ತಾಯಿ. ನಮ್ಮ ಮೂವರನ್ನು ನೋಡಿಕೊಂಡಾಗ ನಮಗೆ ನಾವು ಮೂವರು ಮಾತ್ರ ಕಾಣ ಸಿಕ್ಕಿದ್ದೇವೆ ಬಿಟ್ರೆ ಮತ್ತೇನೂ ಕಾಣ ಸಿಗಲಿಲ್ಲ. ಏನು ಎತ್ತ ಯಾಕೆ ಹೇಗೆ ಎನ್ನುವ ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರವಾಯಿತೆ ಹೊರತು ಉತ್ತರದ ಇನ್ನೊಂದು ಮುಖ ನಮಗೆ ಸಿಗಲಿಲ್ಲ. ಅಶರೀರವಾಣಿಯನ್ನ ಕೇಳಿದಾಗ, ಓಂಕಾರವನ್ನ ಹಿಡಿದು ಸ್ತುತಿಸಿದಾಗ ಮೈದೋರಿದಾಕೆ ನೀನು. ನೀನೇ ನಮ್ಮ ಜನ್ಮಕ್ಕೆ ಕಾರಣೀಕರ್ತಾರಳು ಎನ್ನುವ ನೆಲೆಯಲ್ಲಿ ನಮ್ಮ ಎಲ್ಲಾ ಶಂಕೆಯನ್ನ ನಿವಾರಿಸಿ ಕಾಯಬೇಕು ಅಂತ ಬೇಡಿಕೊಳ್ತೇನೆ ತಾಯಿ. ಕಾಯಿ ಅಮ್ಮ ಯಾತಕ್ಕೆ ಜನುಮ ಬರುತ್ತಿರುವಂತಹ ಧ್ವನಿಯೊಂದು ಅದರ ಜಾಡನ್ನ ಹಿಡಿದು ಅಶರೀರವಾಣಿಯನ್ನು ಆಧರಿಸಿ ನಿನ್ನನ್ನು ಧ್ಯಾನಿಸಿದಾಗ ಸಾಕಾರಗೊಂಡಂತಹ ನೀನು ನಮ್ಮ ಕಣ್ಣು ಮುಂದೇನೋ ನಿಂತಿದ್ದೀಯ ತಾಯಿ. ನಮ್ಮ ಜನ್ಮಕ್ಕೆ ಕಾರಣ ನೀನೇ ಎನ್ನುವುದು ನಮ್ಮ ವಿಶ್ವಾಸ. ಈ ಪ್ರಪಂಚದಲ್ಲಿ ಕಾರಣ ಮೊದಲು, ಕಾರ್ಯ ಆಮೇಲೆ. ನಮಗೆ ಜನ್ಮ ನೀನು ಕೊಟ್ಟಿದ್ದೀಯ ಎಂಬಲ್ಲಿ ಯಾವುದೋ ಒಂದು ಕಾರಣ ಇರಬೇಕೆಂದು ನಾನು ತರ್ಕಿಸುತ್ತೇನೆ. ಹೇಳು ತಾಯಿ, ಯಾತಕ್ಕೆ ಜನ್ಮವನಿತ್ತೆ? ನಮಗೆ ಈ ಜನ್ಮವನ್ನು ನೀನು ನೀಡುವಲ್ಲಿ ನಮಗಿರಬಹುದಾದಂತಹ ಉದ್ಯೋಗವಾದರೇನು? ನಿನಗಿರುವ ಉದ್ದೇಶವಾದರೂ ಏನು? ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿ ನಮ್ಮನ್ನು ಕೃತಾರ್ಥರನ್ನಾಗಿಸು ತಾಯಿ. ಅಮ್ಮ ನೀನಲ್ಲದನ್ನು ಯಾರ್ಯಾರಿಗರು ನೀನಲ್ಲ
ಪ್ರತಿಯೊಂದು ಕಡೆಯಲ್ಲಿಯೂ ಕಾಣಿಸುತ್ತಾ ಇರುವಂತಹ ನೀರು, ಕೇಳಿರುವಂತಹ ಯಾವುದೋ ಒಂದು ಮಾತು, ಇದನ್ನೆಲ್ಲ ಗಮನಿಸಿದರೆ ಬಹುಶಃ ನಮ್ಮ ಜನ್ಮಕ್ಕೆ ಕಾರಣಕರ್ತರು ಯಾರು ಏನು ಎನ್ನುವುದನ್ನ ತಿಳಿದುಕೊಳ್ಳಬೇಕು ಅಂತಾದ್ರೆ ನೀನಲ್ಲದೆ ಮತ್ತೆ ಬೇರೆ ಯಾರೂ ಇಲ್ಲ ಎನ್ನುವುದು ನನ್ನ ಊಹೆ. ಆದ್ರಿಂದ ಜ್ಞಾನ ವಿಹೀನರಾಗಿರುವಂತಹ ನಮ್ಮ ಪಾಲಿಗೆ ನಿನ್ನದ್ದಾದಂತಹ ದಿವ್ಯ ಜ್ಞಾನದ ಅನುಗ್ರಹದಿಂದಲಾಗಿ ಮುಂದೆ ನಾವೇನು ಮಾಡಬೇಕು ಅಥವಾ ಹೇಗೆ ಕಾರ್ಯೋನ್ಮುಖರಾಗಬೇಕು ಇದನ್ನೆಲ್ಲ ತಿಳಿದುಕೊಳ್ಳುವ ಸಾಧ್ಯತೆ ಇರಬಹುದೋ ಏನೋ ಅಂತಹ ಒಂದು ಆದೇಶ ನಿನ್ನಿಂದಲೇ ಹೊರಹೊಮ್ಮಿತು ಅಂತ ಆದರೆ ಮುಂದೆ ನಾವು ಮಾಡಬೇಕಾದಂತಹ ಕಾರ್ಯದಲ್ಲಿ ಮುಂದಾಗ್ತೇವೆ. ಆಶೀರ್ವದಿಸಮ್ಮ, ಆಶೀರ್ವದಿಸಮ್ಮ. ಮಕ್ಕಳೇ, ಬೋಧ ಕಲ್ಪದಿ ಲಯವಾದ ಪ್ರಪಂಚವ ಬೋಧ ಕಲ್ಪದಿ ಲಯವಾದ ಪ್ರಪಂಚವ ಮೋದದಿ ಕಾಯ್ದ ಮೀಲನ ಲಯಗೊಳಿಸುವ ಗದನಕ್ಕೆ ಕಾಯ್ದ ಮೀಲನ ಲಯಗೊಳಿಸುವ ಗದನಕ್ಕೆ ಆದಿರಿ ನೀವಾದರೆ ಕಾಯ್ದ ಮೀಲನ ಲಯಗೊಳಿಸುವ ಸೇರಿ ಆಗದ್ದೇ ಓಂಕಾರ. ಆ ಓಂಕಾರ ಸ್ವರೂಪಿಣಿ ಆದಿಶಕ್ತಿ ಆದಿಮಾಯಿ ಜಗನ್ಮಾತೆ ನಾನೇ ಮಕ್ಕಳೇ. ನೀರ ಮೇಲೆ ತೇಲುತ್ತಿರುವ ನೀವು, ನಿಮ್ಮ ಹುಟ್ಟು ಯಾರಿಂದಾಯಿತು ಅಂತ ಸಮಸ್ಯೆಗೆ ಒಳಗಾಗಿದ್ದೀರಿ. ಯೋಚಿಸಬೇಕಾದಿಲ್ಲ, ನಿಮ್ಮ ಹುಟ್ಟಿಗೆ ಕಾರಣೀಕರ್ತಳು ನಾನೇ ಮಕ್ಕಳೇ. ನಿಮ್ಮನ್ನು ಸೃಷ್ಟಿಸುವುದಕ್ಕೆ ಬಲವಾದ ಉದ್ದೇಶ ಉಂಟು. ಹಿಂದೆ ಕಳೆದದ್ದು ಪದ್ಮಕಲ್ಪ, ಮುಂದೆ ಸೃಷ್ಟಿಯಾಗಲಿಕ್ಕಿರುವುದು ಶ್ವೇತವರ ಕಲ್ಪ. ಅದಕ್ಕೋಸ್ಕರವೇ ನಿಮ್ಮ ಮೂವರ ಸೃಷ್ಟಿ ಮಕ್ಕಳೇ. ಇದುವೇ ಪ್ರಪಂಚ. ಈ ಪ್ರಪಂಚದಲ್ಲಿ ನಿಮ್ಮನ್ನು ಮಕ್ಕಳೇ ಅಂತ ಕರೆದ್ರೆ ಸಾಲದು. ನಿಮಗೊಂದೊಂದು ಹೆಸರು ಅಗತ್ಯ, ಅದ್ಯಾವುದು ಗೊತ್ತೇ? ಯಾವುದಮ್ಮ? ಹೊರಿಗರ ಬ್ರಹ್ಮಾರ್ಯನಿಗೆ ನಾಮವ ಹರಿಹರ ಬ್ರಹ್ಮ ಎಂದ್ಯ ನೀತಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ವರೆದೆ ಬೇನದ ನಿನಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ವರೆದೆ ಬೇನದ ನಿಮಗೆ. ವರ್ಣದಿಂದ ಕೂಡಿರುವ ನಿನ್ನ ಹೆಸರು ಬ್ರಹ್ಮ ಎನ್ನುವುದಾಗಿ. ಆಗಲಮ್ಮ, ನಿನಗೆ ರಜೋಗುಣ ಕಂದ. ಇರುವುದಕ್ಕೆ ಸತ್ಯಲೋಕ. ಆಗಲಿ, ಸತ್ಯಲೋಕದಲ್ಲಿದ್ದು ಮಾಡಬೇಕಾದ ಕರ್ತವ್ಯ ಏನು? ಸೃಷ್ಟಿ ಮಾಡುವ ಕೆಲಸ ನಿನ್ನದಾಗಿರ್ತದೆ ಕಂದ. ಆಗಲಮ್ಮ, ಇದು ನಿನಗೆ ಹಿಡಿಯುವುದಕ್ಕೆ ದಂಡಾಯುಧವನ್ನೇ ಇತ್ತಿದ್ದೇನೆ. ಧನ್ಯೋಸ್ಮಿ. ಮಗು, ಅಮ್ಮ, ನೀಲವರ್ಣನಾಗಿ ಕಂಗಳಿಸುವ ನಿನ್ನ ಹೆಸರು ವಿಷ್ಣು ಎನ್ನುವುದಾಗಿ. ನಿನಗೆ ಸತ್ವಗುಣ ಕಂದ. ಇರುವುದಕ್ಕೆ ವೈಕುಂಠ. ವೈಕುಂಠದಲ್ಲಿದ್ದು ಮಾಡಬೇಕಾದ ಕರ್ತವ್ಯ ಏನಮ್ಮ? ಬ್ರಹ್ಮ ಸೃಷ್ಟಿಸಿದ ಸಕಲ ಜೀವರಾಶಿಗಳ ಪಾಲನೆ ಮಾಡುವ ಕರ್ತವ್ಯ ನಿನ್ನದಾಗಿರುತ್ತದೆ. ಇದು ನಿನಗೆ ಹಿಡಿಯುವುದಕ್ಕೆ ಚಕ್ರಾಯುಧವನ್ನ ಇತ್ತಿದ್ದೇನೆ. ಮಗು, ಅಮ್ಮ, ಅವೆರಡು ಬಣ್ಣ ಮಿಶ್ರಿತ ಹೊಂದಿರುವ ನಿನ್ನ ಹೆಸರು ಈಶಾ ಎನ್ನುವುದಾಗಿ. ಇರುವುದಕ್ಕೆ ಕಡೆ ದಿಕ್ಕು ಕೈಲಾಸ. ಅಲ್ಲಿದ್ದು ಮಾಡಬೇಕಾದ ಕರ್ತವ್ಯ ಬ್ರಹ್ಮ ಸೃಷ್ಟಿಸುತ್ತಾನೆ, ವಿಷ್ಣು ಪಾಲಿಸುತ್ತಾನೆ. ಕಾಲ ಒರಿತು ಲಯ ಮಾಡಬೇಕಾದ ಕರ್ತವ್ಯ ನಿನ್ನದಾಗಿರ್ತದೆ ಮಗನೇ. ನಿನಗೆ ತಮೋಗುಣವನ್ನೇ ಕೊಟ್ಟಿದ್ದೇನೆ. ಇದು ಹಿಡಿಯುವುದಕ್ಕೆ ತ್ರಿಶೂಲಾಯುಧವನ್ನೇ ಇತ್ತಿದ್ದೇನೆ. ಮಕ್ಕಳೇ, ಕೊಟ್ಟಂತ ಕಾರ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸಿಕೊಂಡು ಬರಬೇಕಾದ್ದು ನಿಮ್ಮ ಮೂವರ ಕರ್ತವ್ಯವಾಗಿರ್ತದೆ. ಎಲ್ಲಿಯಾದ್ರೂ
ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಎಲ್ಲಿಯಾದರೂ ದುಷ್ಟಶಕ್ತಿಗಳಿಂದ ಕಷ್ಟವೊಂದು ಒದಗಿತು ಅಂತಾದ್ರೆ ಯೋಚಿಸಬೇಕಾದಿಲ್ಲ ಮಕ್ಕಳೇ. ಕಷ್ಟ ಕಾಲದೊಳೆನ್ನ ನಿಷ್ಠೆಯೂ ಭಜಿಸಲು ಕೊಟ್ಟು ಸಂದರ್ಶನ ಎನ್ನೋ ನಿಷ್ಠೆಯು ಭಜಿಸಲು ಕೊಟ್ಟು ಸಂದರ್ಶನವು ಇಷ್ಟಾದಿ ಪೊರೆಯುವೆ ಎಂದು ಅಭಯವನಿತ್ತು ಇಷ್ಟದ್ಯೋ ಪರಿವೆ ಎಂದು ಅಭಯವಯಿತು ಅಂತ ಧಾನವೈದಳು ಅಂತ ಧಾನವನೈದಳು ಶಕ್ತಿಗಳಿಂದ ನಿಮ್ಮ ಪಾಲಿಗೆ ಕಷ್ಟವನ್ನು ಒದಗಿತು ಅಂತಾದ್ರಿ, ನಿಷ್ಠೆಯಿಂದ ನನ್ನನ್ನು ಭಜಿಸಿದ್ದೇ ಹೌದು ಅಂತಾದ್ರಿ, ತಟ್ಟನೆ ಮೈದೋರಿ ನಿಮ್ಮ ಕಷ್ಟ ಪರಿಹಾರ ಮಾಡ್ತೇನೆ. ಹೋಗಿ ಮಕ್ಕಳೇ ಹೋಗಿ. ಪಾಪ ಇವರಿಗೆ ಮಾತ್ರ ವಿಷಯವೇ ಜೀರ್ಣ ಆಗುವುದಿಲ್ಲ, ಅಲ್ಲ ಸುಮ್ಮನೆ ಬೊಂಬೆ ನಿಂತಾಗಿ ನಿಂತು ಬಿಟ್ಟಿದ್ದಾರೆ. ಈ ಬ್ರಹ್ಮನ ಮಹತ್ವ ಏನು, ವ್ಯಕ್ತಿತ್ವ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡವರಾಗಿದ್ರೆ ಇಷ್ಟು ಹೊತ್ತಿಗೆ ಬಂದು ಕಾಲಿಗೆ ಬಿದ್ದು ಬ್ರಹ್ಮದೇವರು ಏನಾಗಬೇಕು, ಏನು ಮಾಡಲಿ ಏನು ಮಾಡಲಿ ಅಂತ ಕೇಳ್ತಿದ್ರು. ಪಾಪ ಅವರಿಗೆ ಅರ್ಥ ಆಗಲಿಲ್ಲ. ಅರ್ಥ ಆಗುವಾಗ ಆಗಬೇಕು ಅಂತಾದ್ರೆ ನಾನೇ ಅವರಿಗೆ ಅದನ್ನೂ ತಿಳಿ ಹೇಳಬೇಕು. ಪ್ರಾರಬ್ಧ ಏನು ಮಾಡ್ಲಿಕ್ಕೆ ಬರ್ತದೆ, ಎಷ್ಟು ಅಂತ ಸುಧಾರಿಸುವುದು ನೋಡುವ. ಸುಧಾರಿಸುವ ಗುಣ ನಮ್ಮಲ್ಲಿ ಉಂಟಲ್ಲ. Thank you.
ಮರೆಯ ಲವಿದು ಕರೆಯು. ಹರಿಹರರೇ, ದಿಗ್ಮೂಢವಾದವರ ಹಾಗೆ ಸ್ತಬ್ಧರಾಗಿ ನಿಂತು ಬಿಟ್ಟಿದ್ದೀರಿ ನೀವು. ಆಗ್ತಿರ್ತೀಯಾ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗಿದೆ. ಏನು ಮಾಡಬೇಕು ಅಂತ ನಿಮಗ್ ಗೊತ್ತಾಗುವುದಿಲ್ಲ. ಹೌದೌದು, ಆದ್ರೆ ನಾನು ಹೇಳ್ತೇನೆ. ಏನು ಇಲ್ಲಿಯ ತನಕ ನಡೆದಿರುವಂತಹ ವಿದ್ಯಮಾನದ ಪ್ರಕಾರ ಸರಿಯಾಗಿ ಆಲೋಚನೆ ಮಾಡಿ ನೋಡಿ. ಹೇಳಿ ಹೇಳಿ. ಅಮ್ಮ ಪ್ರತ್ಯಕ್ಷಳಾದಳು. ಹೌದು, ಅಮ್ಮನಲ್ಲಿ ಕೋರಿಕೆಯನ್ನು ಮುಂದಿಟ್ಟವನು ನಾನು ಪ್ರಥಮವಾಗಿ. ಸರಿಯಪ್ಪ. ಹಾಗೆಯೇ ಅಮ್ಮ ಮೊದಲನೆಯದಾಗಿ ಮಗನೇ ಅಂತ ಕರೆದು ಹೆಸರನ್ನು ನನಗೆ ಇಟ್ಟಿದ್ದಾಳೆ. ವಾಸಸ್ಥಾನಕ್ಕೆ ಯೋಗ್ಯ ವ್ಯವಸ್ಥೆಯನ್ನು ಮೊದಲು ಮಾಡಿದ್ದು ಅಮ್ಮ ನನಗೆ. ಇರಲಿ, ಆಯುಧವನ್ನ ಮೊದಲು ಕೊಟ್ಟಿದ್ದು ನನಗೆ. ನೋಡಿದವಲ್ಲ, ಉದ್ಯೋಗವನ್ನ ನನಗೆ ಕೊಟ್ಟಿದ್ದಾಳೆ ಮೊದಲು. ಗೊತ್ತಾಗಿದೆಯಲ್ಲ, ಇದೆಲ್ಲ ರೀತಿಯನ್ನ ಸರಿಯಾಗಿ ಅವಲೋಕಿಸಿದ್ರೆ ಅರ್ಥ ಆಗುವುದಿಷ್ಟು. ಏನು, ನಾನೊಬ್ಬ ದೊಡ್ಡ ಜನ, ಬ್ರಹ್ಮ ಅಂತ ಕರೆದ್ಲು, ಏನಾದ್ರೂ ಅರ್ಥ? ಹೇಳುವುದಕ್ಕೋ ಆಡುವುದಕ್ಕೋ ಬಾಯಿ ತುಂಬುತ್ತದೆ, ಮನಸ್ಸು ತುಂಬುತ್ತದೆ, ಅದರ ಅರ್ಥವೂ ಅದೇ ದೊಡ್ಡದು. ಹೌದು, ಹಾಗಾದ್ರೆ ಈಗ ನೀವು ಆಚೀಚೆ ಏನು ಯೋಚನೆ ಮಾಡುವುದು ಬೇಡ, ಹುಡುಕಾಡುವುದು ಬೇಡ. ನಾನು ದೊಡ್ಡವರಾದ್ದರಿಂದ ಏನು ಮಾಡಬೇಕು ಅಂತ ಸಣ್ಣವರಾದ ನೀವು ನನ್ನ ಕಾಲಿಗೆ ಬಿದ್ದು ಕೇಳಿಕೊಂಡ್ರೆ ನಿಮಗೆಲ್ಲ ಒಳ್ಳೆ ನಿರ್ದೇಶನ ನಾನು ಕೊಡ್ತೇನೆ. ಮಕ್ಕಳೆಲ್ಲ ಕಾಲಿ ಬಿಡಿ. ಪಾಲಿಸುವಲ್ಲಿ ಹೇಗೆ ಕಾರ್ಯೋನ್ಮುಖರಾಗಬೇಕು ಎನ್ನುವ ವಿಚಾರಧಾರೆಯಲ್ಲಿ ನಾವು ಮೈಮೆರೆತಿದ್ದವು. ಏನ್ ಹೇಳಬೇಡಿ, ನಾನಿದ್ದೆ. ಅಲ್ಲ, ನೀನಿದ್ದೀಯ. ಅಮ್ಮ ಮತ್ತೆ ಕರೆದಿದ್ದಾಳೆ, ಹೆಸರು ನಿನಗೂ ಇಟ್ಟಿದ್ದಾಳೆ, ಹಾಗೆ ನಮಗೂ ಇಟ್ಟಿದ್ದಾಳೆ. ಮೂರು ಮಂದಿ ಮಕ್ಕಳು ಏಕಕಾಲದಲ್ಲಿ ಕಾಣಿಸಿಕ್ಕಿದಾಗ ಮೂರನ್ನು ಒಟ್ಟಾಗಿ ಕರೀಲಿಕ್ಕೆ ಆಗ್ತದ? ಆಗುದಿಲ್ಲ. ದೊಡ್ಡವರು ಯಾರೋ ಮೊದಲು ಅವರನ್ನು ಕರೆಯುವ ನಿಯಮ ಬರ್ಬೇಕು.
ಬರುವುದಿಲ್ಲ. ಹಾಗೆ ಕೇಳ್ತೀಯೋ ಹರಿಹರ ಬ್ರಹ್ಮರಾಲಿಸಿ ಕೇಳಿದ್ಯ ನೀನು? ಹಾಗೆ ಕೇಳಿದ್ರೆ ನಂತೆ ಮೊದಲು ಬಂತಲ್ಲಿ. ಆ ತೀರ್ಮಾನವೇ ಸಲ್ಲದು. ಯಾಕೆ ಕೇಳು? ಒಮ್ಮೆಯೇ ಕಾಣಿಸಿಕೊಂಡವರು ನಾವು. ಇಲ್ಲಿ ದೊಡ್ಡ ಸಣ್ಣ ಎನ್ನುವ ಪ್ರಶ್ನೆಯೇ ಬರುವುದಿಲ್ಲ. ಸೃಷ್ಟಿಸುವ ಕಾರ್ಯ ನಿನಗೆ, ಹಾಗಂತ ಬ್ರಹ್ಮ ಎನ್ನುವ ಶಬ್ದಾರ್ಥ ದೊಡ್ಡದು, ದೊಡ್ಡ ಅನುಮಾನವೇ ಇಲ್ಲ. ಆ ವಿಭಾಗದಲ್ಲಿ ವಿಚಾರ ಮಾಡ್ತೀಯೋ, ಬ್ರಹ್ಮ ಎಂದರೆ ದೊಡ್ಡದು, ವಿಷ್ಣು ಎಂದರೆ ವ್ಯಾಪಿಸಿದವ ಎಂಬ ಅರ್ಥ. ವಾದಕ್ಕೆ ಹೇಳುವುದಾದ್ರೆ ವ್ಯಾಪಕ ಯಾವುದರಲ್ಲಿ? ಎಲ್ಲವುದರ ಮೇಲೂ ವ್ಯಾಪಕವೇ. ಬ್ರಹ್ಮನಾದ ನಿನ್ನನ್ನು ವ್ಯಾಪಿಸಿದವ ನಾನೇ, ವಾದಕ್ಕೆ ಹೇಳಿದ್ದಷ್ಟೇ. ನಿಜವಾಗಿ ಅದಲ್ಲವೇ ಅಲ್ಲ. ಆದಿಮಾಯೆ ಸಾಕಾರಗೊಂಡು ನಮಗಿತ್ತಂತಹ ಉದ್ಯೋಗ ಏನು? ಸೃಷ್ಟಿ ಸ್ಥಿತಿ ಲಯ, ಇದು ಆಗಬೇಕಾದ್ದು. ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನು ಮತ್ತೆ ಸೃಷ್ಟಿಸಬೇಕು, ಪಾಲಿಸಬೇಕು, ಲಯಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ತ್ರಿಮೂರ್ತಿಗಳನ್ನು ಅಂದರೆ ನಮ್ಮನ್ನು ಆದಿಮಾಯೆ ಸೃಷ್ಟಿಸಿದ್ದಾಳೆ. ಇಲ್ಲಿ ದೊಡ್ಡದು ಸಣ್ಣದು ಎನ್ನುವಂತಹ ಭೇದ ಭಾವಗಳು ಬರಕೂಡದು. ಆದಿಮಾಯೆ ಆದೇಶ ಒಂದೇ, ನಮಗೆ ಲಕ್ಷ್ಯವಾಗಿರಬೇಕು. ನಿನ್ನ ವಾದಕ್ಕಾಗಿ ಹೇಳುವುದು, ದೊಡ್ಡವನಾನೆ ವಿಷ್ಣು ಎಂಬವನೇ ದೊಡ್ಡವ. ಅದರಲ್ಲೇ ಮರೆತು ಬಿಟ್ರೆ ಇಷ್ಟೊತ್ತಿನವರೆಗೆ ನೆನಪೇ ಆಗಲಿಲ್ಲೋ ಅಂತ ನನಗೆ ಆಶ್ಚರ್ಯ ಆದದ್ದು. ಇಲ್ಲ, ಹಾಗಂತ ಆತ ಹೇಳುವುದು ತಾನು ಶ್ರೇಷ್ಠ ಅಲ್ಲ, ತಾನು ಅಧಿಕ ದೊಡ್ಡವ. ವಾದಕ್ಕೆ ಇಳಿದ್ರೆ ನೀನು ತಾನು ದೊಡ್ಡವ ಅಂತ ಹೇಳ್ತಾ ಇದ್ದೀಯ. ನಿಜವಾಗಿ ಯೋಚಿಸಬೇಕಾದದ್ದು ಏನು? ನನ್ನ ಕುರಿತಾಗಿ ತಾವು ಯೋಚಿಸಬೇಕಿತ್ತು. ನೀವಿಬ್ಬರು ದೊಡ್ಡವರು ಅಲ್ಲವೇ? ಅಲ್ಲ, ನಿಮ್ಮಿಬ್ಬರಿಗಿಂತಲೂ ಅಧಿಕ ನಾನು. ಅಲ್ಲದೆ ಇದ್ರೆ ಜಗನ್ಮಾತೆ ಮೊದಲಾಗಿ ನಮಗೆ ಹೇಳಿದ್ದೇನು? ಇರುವುದಕ್ಕೆ ಸ್ಥಳ, ಮಾಡುವುದಕ್ಕೆ ಉದ್ಯೋಗ, ಹೆಸರು, ಇದನ್ನೆಲ್ಲ ಕೊಟ್ಟಿದ್ದಾಳೆ. ಕೇವಲ ಮೊದಲ ಕರೆದಿದ್ದಾಳೆ ಎಂಬ ಕಾರಣಕ್ಕಾಗಿ ಬ್ರಹ್ಮನು ಹೆಚ್ಚಿನವ ಅಲ್ಲ. ಆಮೇಲೆ ಎಲ್ಲವನ್ನೂ ಪಾಲಿಸುವ ಎನ್ನುವ ಉದ್ದೇಶದಿಂದ ನೀನು ಹೆಚ್ಚಿನವ ಅಲ್ಲವೇ ಅಲ್ಲ. ಹೆಸರಿನ ದೃಷ್ಟಿಯಲ್ಲಿ, ಮಾಡುವ ಉದ್ಯೋಗದ ದೃಷ್ಟಿಯಲ್ಲಿ, ಆಮೇಲೆ ಇರುವ ಕ್ಷೇತ್ರದ ದೃಷ್ಟಿಯಲ್ಲಿ ಯೋಚಿಸಿದ್ರೆ ನಿಮ್ಮಿಬ್ಬರಿಗಿಂತಲೂ ಶ್ರೇಷ್ಠ ನಾನು. ಈಶಾ ಅಂದ್ರೆ ಏನು? ಈಗ ಅವ ಹೇಳಿದ ಹಾಗೆ ಬ್ರಹ್ಮ ವಿಷ್ಣು ಎಲ್ಲ ಸುಳ್ಳದು, ಅದೆಲ್ಲ ಯಾವುದು ಹೆಸರಿನ ಕುರಿತಾಗಿ ಯೋಚಿಸುವುದಲ್ಲ. ಈಶ ಎನ್ನುವುದರ ಅರ್ಥವೇ ಒಡೆಯ. ಹಾಗಾದ್ರೆ ಒಡೆಯ ಯಾರಿಗೆ? ಲೋಕಕ್ಕೆ ಒಡೆಯ ಎನ್ನುವುದರ ಅರ್ಥ. ಲೋಕದಲ್ಲಿ ಇರುವ ನಿಮ್ಮಿಬ್ಬರಿಗೂ ನಾನೇ ಒಡೆಯ. ಹಾಗಾಗಿ ಈಗ ಯೋಚಿಸುವಾಗ ನಿಮ್ಮಿಬ್ಬರಿಗಿಂತಲೂ ಶ್ರೇಷ್ಠ ನಾನು ಮನಸ್ಸು ಮಾಡಿದೆ ಅಂತಾದ್ರೆ, ಬ್ರಹ್ಮ ಸೃಷ್ಟಿಸಿದ್ದನ್ನು ನೀನು ಪಾಲಿಸಿದ್ದನ್ನು ಕ್ಷಣ ಮಾತ್ರದಲ್ಲಿ ಸುಡುವ ಯೋಗ್ಯತೆ ಇರುವುದು ಯಾರಿಗೆ? ಅದು ನನಗೆ ಮಾತ್ರ.
ನಾನು ಮಾಡಿದ್ದನ್ನ ನಿಮ್ಮಿಬ್ಬರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಂತ ನೀವಿಬ್ರು ಮಾಡಿದ್ದನ್ನ ಮಾಡುವ ಯೋಗ ಮಾಡ್ಲಿಕ್ಕೆ ಆಗ್ತದೆ. ಹೌದಾ? ಹೌದಾ? ಪ್ರಾರಂಭ ಮಾಡಿದವ ನೀನು. ಹೌದಾ? ಅದರಿಂದ ನಾನೇ ಶ್ರೇಷ್ಠ. ನೀನು ಸುಡುವಾಗ ಮೊದಲೇನಾಗಬೇಕು ಮೊದಲು ನಾ ಸೃಜಿ ಸಾಲು ಅದು ಕೇಳಿಸಿಕೊಂಡೆ. ಏನು ಮಾಡಿದ್ರು ಉದಾಹರಣೆಯ ಮೂಲಕವಾಗಿ ನೀವು ಪ್ರಸ್ತುತಪಡಿಸ ಹೊರಟಿರಬಹುದು, ಬಿಟ್ರೆ ವಾಸ್ತವಿಕವಾಗಿ ಜನ ದೊಡ್ಡದು ನಾನೇ. ಹೇಗೆ ಹೇಳ್ತೇನೆ. ಇವ ಪಾಲನಾ ಕರ್ತೃ. ಹೌದು. ಪಾಲಿಸುತ್ತಾನೆ ಏನನ್ನ? ನೀನು ಸೃಷ್ಟಿಸಿದ್ದನ್ನು. ನಾನು ಸೃಷ್ಟಿಯೇ ಮಾಡದಿದ್ರೆ ಪಾಪ ಹೀಗೆ ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳುವುದೇ ಮತ್ತೇನಿಲ್ಲ ಅವನಿಗೆ. ಅಲ್ಲವೇ ಅಲ್ಲ. ಇನ್ನು ನೀನು ಲಯ ಮಾಡ್ತೀಯ ಯಾವುದನ್ನ? ಯಾವುದನ್ನ? ನಾನು ಪಾಲಿಸಿದ್ದನ್ನು. ಅಲ್ಲವೇ, ನಾನು ಸೃಷ್ಟಿಸಿದ್ರೆ ಮಾತ್ರ ನಿಮ್ಮಿಬ್ಬರಿಗೂ ಕೆಲಸ. ಅದಲ್ಲ ಅಂತಾದ್ರೆ ನಿಮಗೂ ಕೆಲಸ ಇಲ್ಲದ್ರೆ ಇಲ್ಲ, ಸುಮ್ಮನೆ ನಿಂತ್ಕೊಳ್ಬೇಕು. ಆಮೇಲೆ ನೀನು ಸೃಷ್ಟಿಸಿದ್ದನ್ನ ಅವ ಪಾಲಿಸದೆ ನಾನು ಲಯ ಮಾಡದೆ ಇದ್ರೆ ಮತ್ತೆ ಯಾವುದನ್ನೆಲ್ಲ ಸೃಷ್ಟಿಸ್ತಾ ಇರ್ತಿ ನೀನು? ಏನಿಲ್ಲ, ಕಳೆದ ಕಲ್ಪದಲ್ಲಿ ಇದ್ದದ್ದನ್ನೆಲ್ಲ ಸೃಷ್ಟಿ ಮಾಡಿ ಹಾಕ್ತಾ ಇರ್ತೇನೆ. ಸೃಷ್ಟಿ ಮಾಡಿ ಹಾಕಿದ ನಂತರ ನೀವು ಕೆಲಸ ಮಾಡಲೇಬೇಕು. ನೀವು ಸೃಷ್ಟಿ ಮಾಡಿದ್ರೆ ಮಾತ್ರ ಕೆಲಸ ಮಾಡುವುದು, ಅಲ್ಲದೆ ನಿಮಗೂ ಕೆಲಸ ಇಲ್ಲ. ಹಾಗಂತ ನೀನೀಗ
ಹೀಗೆ ಕೆಲಸ ಮಾಡುವುದು? ಯಾವ ಕಾರಣಕ್ಕಾಗಿ? ನಾನು ಕೆಲಸ ದೊಡ್ಡವ ಎಂಬಲ್ಲಿಗೆ ಆದಿಮಾಯಿ ಆದೇಶಕ್ಕಾಗಿ ನೀನು ಕೆಲಸ ಮಾಡುವುದು ಬಿಟ್ರೆ ಅಲ್ಲ, ನೀನು ದೊಡ್ಡವಂತ ಕೆಲಸ ಆದೇಶ ಮೂರಿಗೂ ಉಂಟು. ಹೌದಲ್ಲ, ನೀನು ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂದ್ರೆ ನೀನೇ ಮಾಡುವುದು ಅಂತಲ್ಲ. ಅಲ್ಲ, ಯಾರು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದಿಮಾಯಿಯಲ್ಲಿಯೂ ಕೊಟ್ಟ ನಿಯಮದ ಪ್ರಕಾರ ನಾನು ಸೃಷ್ಟಿಸಿದ್ರು ಮಾತ್ರ ನಿಮ್ಮ ಕೆಲಸ. ಅದೇ ನಿಯಮದ ಅಡಿಯಲ್ಲಿಸುವುದರಿಂದ ನೀನು ಆದ್ದರಿಂದ ಮೊದಲು ನಾ ಸೃಜಿಸಲು ನೀನು ಲಯ ಮಾಡ್ತಾನೆ. ಹಾಗಾಗಿ ಆ ಆದೇಶದ ಅಡಿಯಲ್ಲಿಯೇ ಆದ್ರೂ ನಾನೇ ದೊಡ್ಡವ ದೊಡ್ಡವ ಬಿಟ್ರೆ ಯಾವುದರಿಂದ ಸೃಷ್ಟಿ ಮಾಡುದು? ಸೃಷ್ಟಿ ಮಾಡಲ್ಲ. ಸೃಷ್ಟಿ ಇಷ್ಟೊಂದು ಜನ ಬಲ್ಲ ಅದು ನಿನ್ನ ಗುಣಕ್ಕಿರುವ ವಿಶೇಷ. ಅದು ರಾಜಸ ಗುಣದ ಬಣ್ಣ ಹೇಗೆ ಗೊತ್ತಾ? ಅರ್ಧ ಬಿಳಿ ಅರ್ಧ ಕಪ್ಪು ಅಲ್ವೇ? ಆದ್ದರಿಂದಲೇ ಅಂತಹದ್ದು ನಿನಗೆ ಬೇಡವಾದ್ದೆಲ್ಲ ನಿನ್ನ ತಲೆಯಲ್ಲಿ ಸುತ್ತಿ ಸುಳಿತಾ ಇದೆ. ಏನು ಸೃಷ್ಟಿಸುವ ಕಾರ್ಯದಿಂದಲೇ ನೀನೊಬ್ಬ ದೊಡ್ಡವ ಅಂತ ಹೇಳಬೇಕು ಅಥವಾ ಒಪ್ಪಿಕೊಳ್ಳಿಕ್ಕಾಗ್ತದೆ? ಖಂಡಿತ ಅಲ್ಲಪ್ಪ. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಹೌದು, ಅದು ಪ್ರಕೃತಿ ಅಲ್ಲವೇ? ಹೌದು. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ವೃಕ್ಷ ಬೀಜ ನ್ಯಾಯ ಹೇಗೆ ಬೇಡ ನಮಗೆ? ಒಂದು ಬೀಜವನ್ನು ಅದು ಮೊಳಕೆ ಎಡದು ಎರಡು ಮೂರು ಎಲೆ ಆಗುವಲ್ಲಿವರೆಗೆ ಅದಕ್ಕೆ ಬೇಕಾದಂತ ಆಹಾರ ಗಾಳಿ ಬೆಳಕು ಎಲ್ಲವೂ ಪ್ರಕೃತಿ ತುಂಬಿಸಿಡ್ತದೆ. ಆಮೇಲೆ ಅದನ್ನು ಪೋಷಿಸಬೇಕು. ಎಂಬಲ್ಲಿಗೆ ಸೃಷ್ಟಿ ಎನ್ನುವುದು ಪ್ರಕೃತಿ, ಅದನ್ನು ಉಳಿಸುವುದು ದೊಡ್ಡ ವಿಷಯ. ಅದು ಕೆಟ್ಟು ಹೋಗದ ತರ ಆ ನಂತರದಲ್ಲಿ ಅದಕ್ಕೆ ಎಷ್ಟು ಗಾಳಿ ಬೇಕು, ಎಷ್ಟು ಬೆಳಕು ಬೇಕು, ಎಷ್ಟು ನೀರು ಬೇಕು, ಎಷ್ಟು ಗೊಬ್ಬರ ಬೇಕು ಎನ್ನುವುದನ್ನು ಕಾಲವರಿತು ಕೊಟ್ಟು ಕೆಟ್ಟು ಹೋಗದ ರೀತಿಯಲ್ಲಿ ಅದನ್ನು ಕೊಟ್ಟು ಕಾಪಾಡುವ ತಪಾಲನಾಕರ್ತಾರ ವಿಷ್ಣು. ಆದ್ದರಿಂದಲೇ ಇದಿಷ್ಟು ಸೃಷ್ಟಿಸಿದ ನಂತರದ ಕೆಲಸವೇ ಅಲ್ಲ ಅಂತಲ್ಲ. ಹಾಗೆ ಪಾಲಿಸುವ ಮನಸ್ಸು ನನಗುಂಟು ಅಂತಾದ್ರೆ ನಿನ್ನ ಸೃಷ್ಟಿ ಅಗತ್ಯ ಇಲ್ಲ. ಈಗ ಮೊದಲೇ ಸೃಷ್ಟಿಗೊಂಡ ನಿಮ್ಮಿಬ್ಬರನ್ನು ಪಾಲಿಸಲಿಕ್ಕೂ ನನಗೆ ಗೊತ್ತು. ಹಾಗೆ ಕುಳಿತು ಕೇಳ್ತಾ ನಿನ್ನ ಪಾಲನೆ ಅಗತ್ಯವೂ ಇಲ್ಲ. ಯಾಕೆ ಯಾವ ಪಾಲನೆ ಅಗತ್ಯವೂ ಇಲ್ಲದೆ ಇದ್ದಂತ ಸೃಷ್ಟಿ ಮಾಡ್ಲಿಕ್ಕೆ ನನಗೆ ಗೊತ್ತುಂಟು. ಬೇಕು ಅದೆಲ್ಲ ಬೇಡ. ಹಾಗೆ ನೋಡುವ ಸಂದರ್ಭದಲ್ಲಿ ಸೃಷ್ಟಿಕರ್ತಾರನಾದ ನೀನು ಲಯ ಮಾಡಬಾರ.
ಮಾಡಬಾರದು ಅಂತಲ್ಲ, ಪಾಲನೆ ಮಾಡಬಾರದು ಅಂತಿಲ್ಲ. ಪಾಲನಾಕರ್ತನಾದಂತಹ ನಾನು ಸೃಷ್ಟಿ ಮಾಡಬಾರದು ಅಂತ ಏನೂ ಇಲ್ಲ. ನಾನು ಲಯ ಮಾಡಬಾರದು ಅಂತಿಲ್ಲ. ಲಯಕರ್ತನಾದಂತಹ ಶಿವ ಸಂದರ್ಭದಲ್ಲಿ ಸೃಷ್ಟಿ ಮಾಡಬಾರದು ಅಂತ ಇಲ್ಲ. ಯೋಗ್ಯತೆಯ ವಿಷಯದಲ್ಲಿ ಸಮಾನರೇ ನಾವು. ದೊಡ್ಡದು ಸಣ್ಣದು ವಾದ ಬರಬಾರದೆನ್ನುವುದು ನನ್ನ ವಾದದ ಮುಖ. ನಿಜವಾಗಿ ಹೇಳ್ತೇನೆ, ನಿನ್ನ ಮಾತಿಗಾಗಿ ಹೇಳುವುದು. ಕೊಟ್ಟು ಕಾಪಾಡುವ ಆತ ಪಾಲನಾಕರ್ತಾರ ನಾನೇ. ನಿಲ್ಲುವುದೇ ಇಲ್ಲ. ಹಾಗಂತ ನಾನು ಬಹಳಷ್ಟು ಯೋಚಿಸಿದೆ. ಏನು? ಇವರಿಬ್ರು ವಾದಿಸ್ತಾ ಇದ್ದಾರೆ. ವಾದ ಸರಿಯಾಗಿ ಆಗಬೇಕು, ಇಬ್ಬರೇ ಇರಬೇಕು. ಹೌದು. ಮೂರು ಜನ ಇದ್ರೆ ಹೌದು ಅದು ವಾದ ಅಲ್ಲ, ವಿವಾದ ಆಗುವುದೇ ಅಲ್ವಾ? ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಯಾವ ಪಕ್ಷಕ್ಕೆ ಹೋಗೋಣ ಅಂತ ಆ ಕಡೆಯಲ್ಲಿ ನಿಂತು ಯೋಚಿಸ್ತಾ ಇದ್ದೆ. ತಪ್ಪು ವಿಚಾರ ಮಾಡಿ ಆ ಪಕ್ಷಕ್ಕೆ ಹೋಗ್ಬೇಕು, ಸರಿಯಾದ ಪಕ್ಷ ಅಲ್ಲವೇ? ಈಗ ಒಬ್ಬ ಆತ ಒಂದು ಪಕ್ಷವನ್ನು ಸೇರಿಕೊಳ್ಬೇಕು ಅಂತಾದ್ರೆ ಪಕ್ಷದ ಮುಖಂಡನಾದವ ನಿರ್ಧರಿಸುವ ನಿರ್ಧಾರಗಳನ್ನು ಅವಲೋಕಿಸಿ ಅಲ್ವಾ ಮುಂದರಿಯುವುದು? ನಾನು ಯೋಚಿಸ್ತಾ ಇದ್ದ ಹಾಗೆ ಅವನು ಬಹಳ ಅಧಿಕ ಪ್ರಸಂಗ ಮಾತಾಡ್ತಾನೆ. ಅದು ಅವನ ಗುಣಕ್ಕಿದ್ದ ವಿಶೇಷ ಅಲ್ವಾ? ಹೌದು. ಹಾಗಂತ ಅವ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಹೌದು. ಆದ್ರಿಂದಲೇ ನಾನು ಯೋಚಿಸಿದ್ದು, ಸೇರುವುದಿದ್ದರೆ ನಿನ್ನ ಪಕ್ಷವೇ ಒಳ್ಳೆ ಪಕ್ಷ ಅಂತ. ಹೌದಾ? ನೀನು ಯಾವ ರಗಳೆ ಇಲ್ಲ ಇದ್ದ ಮನುಷ್ಯ. ಅಲ್ಲ, ರಗಳ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಪಾಲನೆ ಮಾಡುವ ಅಲ್ವಾ? ಅಲ್ಲವೇ? ಹಾಗಾಗಿ ಕೊಟ್ಟು ಬೇಕಾದುದ ಪರಯುವಾತನೇ ಶ್ರೇಷ್ಠನು ಎನ್ನುವಂತ ನಿನ್ನ ಮಾತನ್ನು ಕೇಳಿದ್ರೆ ಸೃಷ್ಟಿ ಮಾಡುವುದು ಅವನಿಗೆ ಕರ್ತವ್ಯ, ಪಾಲನೆ ಮಾಡುವುದು ನಿನ್ನ ಕರ್ತವ್ಯ, ಲಯ ಮಾಡುವುದು ನನ್ನ ಕರ್ತವ್ಯ. ಹೌದು. ಆದ್ರೂ ಅವನು ಮಾತ್ರ ಅದನ್ನು ಒಪ್ತಾ ಇಲ್ಲ. ಏನಾದ್ರೂ ಸ್ವಲ್ಪ ಹೊಂದಾಣಿಕೆಗೆ ಬಂದ್ರೆ ನಾನು ನೀನು ಒಟ್ಟಾಗಿರಬಹುದೇ ಬಿಟ್ರೆ ಇವ ಖಂಡಿತ ನಮ್ಮ ಒಟ್ಟಿಗೆಲ್ಲ ಬರುವವ ಅಲ್ಲವೇ? ಅಲ್ಲ ಅಲ್ಲವೇ ಅಲ್ಲ. ಆದ್ರಿಂದ ನಿನ್ನಲ್ಲಿಯೇ ನಾನು ಐಕ್ಯನಾಗಿರ್ತೇನೆ. ಹೊರೆ ಹೊರರು ನೀವೀರ್ವ ಯಾಕ ಬಾಗಿಲು ನಿಮ್ಮ
ಈಗ ನನಗೆ ಫಲಿತಾಂಶ ಸಿಕ್ಕಿದ ಹಾಗಾಯ್ತು. ಸಂತೋಷವು ಅಣಕವಂತ ಅರ್ಥ ಆಗ್ಲಿಲ್ಲ ನನಗೀಗ. ಫಲಿತಾಂಶ ಸಿಕ್ಕಿದ ಹಾಗಾಯ್ತು. ಈಗ ಬೇಕಂತಲೇ ನಡೆದದ್ದಿಗೆ ನಿಜವಾಗಿ ನಾನು ದೊಡ್ಡವನು ಎನ್ನುವುದನ್ನ ಒಪ್ಪಿಕೊಳ್ಳದೆ ವಾದ ನೀವು ಮಾಡ್ತೀರಿ ಬಿಟ್ರೆ ಒಳಗಿಂದೊಳಗೆ ನಿಮಗೂ ನಾನು ದೊಡ್ಡವನು ಎನ್ನುವುದು ಉಂಟು ಅಂತ ಗೊತ್ತಾಯ್ತು. ಹೇಗದು ಯಾಕೆ ಒಬ್ಬನೇ ಒಂದಾಗಿ ಏನೆಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ನೆಲೆಗೆ ಬಂದು ನೀವಿಬ್ಬರು ಒಂದಾದ್ರಿ ಎನ್ನುವುದರ ಅರ್ಥ ಏನು? ಒಬ್ರು ನನಗೆ ತಾಗುವುದಿಲ್ಲ ಅಂತ ನೀವು ಒಪ್ಪಿಕೊಂಡ ಹಾಗೆ. ಹಾಗಾಗಿ ನೀವಿಬ್ಬರ ಎರಕವಾದರೆ ಏನು ನನಗೆ ಬಹಳ ಸುಲಭ ಆಯ್ತು. ಕಾರಣ ನನಗೆ ಯಾವ್ದು ಒಬ್ಬನಲ್ಲಿ ವಾದ ಮಾಡಿದ್ರೆ ಸಾಕು, ಇಬ್ಬರು ಒಪ್ಪಿಕೊಂಡಾಗ ಆಗ್ತದೆ. ನನಗೆ ಬಹಳ ಸುಲಭ ದಾರಿ ಮಾಡಿಕೊಟ್ಟ ಹಾಗಾಯ್ತು. ಹಾಗಾಗಿ ವಾದ ಅಲ್ಲ. ಈಗ ನೀನು ವಾದವೇ ಮಾಡುದ? ವಾದ ಅಲ್ಲಿ ಹೊಡೆದಾಟ ಆದ್ರೂ ಹೊಡೆದಾಟ, ವಾದ ಆದ್ರೂ ವಾದ. ಯಾವ್ದು ಪಲ್ಲವಿಲ್ಲ ಅರ್ಥ ಬೇರೆ. ಹಾಗಾಗುವುದಿಲ್ಲ. ಹಾಗಂತ ಅದರ ಕುರಿತಾಗಿ ವಾದ ಮಾಡಿದ್ರೆ ಬರೇ ಸಮಯ ಹರಣವಾದೀತು ಬಿಟ್ಟು ಖಂಡಿತ ನಿರ್ಣಯಾತ್ಮಕವಾದ ಉತ್ತರ ಸಿಗುವುದಿಲ್ಲ. ಆ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಈಗ ವಾದದಿ ಫಲವಿಲ್ಲ. ಹಾಗಂತ ಪ್ರತ್ಯಕ್ಷ ದರ್ಶನ ಆಗಬೇಕು ಅಂತಾದ್ರೆ ಶೋಧಿಸ್ಬೇಕು. ಶೋಧನೆ ಅಂದ್ರೆ ಅಮ್ಮ ಹೇಳಿದ್ಲಲ್ಲ, ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನು ಸೃಷ್ಟಿಸಬೇಕು ಮಕ್ಕಳೇ. ಹೋದ ಕಲ್ಪದಲ್ಲಿ ಲಯ ಆಗಿದೆ. ಹೌದು, ಎಲ್ಲ ಇದೆ ಅಂತ ಆಯ್ತಲ್ಲ. ಹೌದು, ಅದು ಎಲ್ಲಿದೆ? ಅದು ನೀನ್ ಹೇಳಿದಷ್ಟಕ್ಕೆ ಆಗುದಿಲ್ಲ, ನನ್ನಲ್ಲಿ ಉಂಟು ಅಂತ ನಾನು ಹೇಳ್ತೇನೆ. ಆದ್ರಿಂದಲೇ ಹೇಳಿದ್ದು. ಏನು? ಯಾರಲ್ಲಿ ಉಂಟು ಎನ್ನುವುದನ್ನು ಪರಸ್ಪರ ಶೋಧಿಸಿ ನೋಡೋಣ. ಲಯವಾದ ಪ್ರಪಂಚ ಯಾರಲ್ಲಿದೆ ಅವರು ದೊಡ್ಡವರು ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ಹೌದಾ? ಹೌದು. ಕೊನೆಗೆ ಮತ್ತೆ ಬದಲಾಯಿಸ್ಲಿಕ್ಕೆ ಸತ್ಯವನ್ನು ಮರೆ ಮಾಚುವ ನಾನಂತೂ ಇದ್ದದ್ದು ಹಾಗೆ ಉಂಟು ಅಂತಾದ್ರೂ ಇದ್ದದ್ದನ್ನು ಇದ್ದಾಗ ಒಪ್ಪಿಕೊಂಡು ಬಿಡ್ತೇನೆ. ಒಪ್ಪಿಕೊಳ್ಳುವುದು ಒಪ್ಪಿಕೊಳ್ಳುವ ಮಾತೇ ಇಲ್ಲ. ಆದಿಮಾಯೆ ಮಕ್ಕಳು ನಾವು. ಈಗ ಕಳೆದ ಕಲ್ಪದದ್ದು ಲಯವಾದದ್ದೆಲ್ಲ ನನ್ನ ಉದರದಲ್ಲಿಯೇ ಉಂಟು. ನನ್ನಲ್ಲಿ ಉಂಟು ಅಂತ ನಾನು ಹೇಳ್ತೇನೆ. ಆದ್ದರಿಂದಲೇ ಸೃಷ್ಟಿ ಮಾಡು ಮಗನೇ ಅಂತ ಆ ಕೆಲಸ ಅಮ್ಮ ನನಗೆ ಕೊಟ್ಟಿದ್ದು. ನನಗ ಅಗತ್ಯ ಇಲ್ಲ, ಈಗ ನಿನಗ ಅಗತ್ಯ ಉಂಟು. ಬೇಕಾದ್ರೆ ಒಂದು ಶೋಧನಾ ಕಾರ್ಯ ಇಡುವ ಪ್ರಶ್ನೆ ಬೇರೆ. ಅಂದ್ರೆ ಯಾರನ್ನು ಯಾರೀಗ ಮೊದಲು ಶೋಧನೆ ಮಾಡ್ಬೇಕು ಅನ್ನೋದು ನಿನ್ಗೆ ನಿನ್ ಮೇಲೆ ವಿಶ್ವಾಸ? ನನಗೆ ಅಗತ್ಯ ನನಗೆ ವಿಶ್ವಾಸ ಇಲ್ಲ. ಇಲ್ವಾ? ಇಲ್ಲ. ಮೊದಲು ನೀನೇ ಶೋಧ ಮಾಡು. ಮಾಡ್ಲಾ? ಶೋಧ ಮಾಡ್ಲಾ? ಹಾಗಾದ್ರೆ ಕೂತ್ಕೊಳ್ಳಿ. ಮಗನೇ ನನ್ನ ಹೊಟ್ಟೆ ಒಳಗೆ ಇನ್ನೆಲ್ಲಿ ತಪ್ಪಿಸ್ಕೊಂಡು ಹೋಗ್ತೀನಿ ನೀನು? ಈಗ ನಿನಗೆ ಸರಿಯಾಗಿ ಕಲಿಸ್ತೇನೆ. ಓಹೋ, ಒಳಗೆಲ್ಲ ಶೋಧಿಸುವುದಕ್ಕೆ ಆರಂಭ ಮಾಡಿ ಆಯ್ತು ಇವ. ಇಲ್ಲಿ ಬಂದ ನೋಡಿ, ಇಲ್ಲ ಬಂದ ಎಷ್ಟು ಬೇಗ ಬರ್ತಾನೆ ಅವ. ಆಗ್ಲಿ, ಅವ ಶೋಧ ಮಾಡಲಿ. ಶೋಧ ಮಾಡಿದ ನಂತರದಲ್ಲಿ ಇವ ಹೊರಗೆ ಬರದೇ ಇದ್ದಾಗ ನೋಡಿಕೊಂಡ್ರೆ ಮತ್ತೆ ನನ್ನ ಎದುರಿನಲ್ಲಿ ದೊಡ್ಡವ ಅಂತ ವಾದಿಸುವುದಕ್ಕೊಂದು ಜನ ಇರುವುದಿಲ್ಲಲ್ಲ.
ಏನು ಮಾಡೋಣ ಅಥವಾ ಹೀಗೆ ಮಾಡೋಣ, ಅವ ಹೊರಗೆ ಬರಬಾರದು ಎನ್ನುವ ಕಾರಣದಿಂದ ಈ ದೇಹಕ್ಕಿರುವಂತಹ 9 ದ್ವಾರವನ್ನು ಬಲಿದಿಡೋಣವೆ, ನಮಗೆ ಕಷ್ಟ ಆಗ್ತದೆ, ಸಮಸ್ಯೆ ಆಗ್ತದೆ. ಆದ್ದರಿಂದ ಒಂದೇ ಒಂದು ದ್ವಾರ, ಆ ದ್ವಾರದಿಂದ ಬರುವುದರ ಮುಖೇನವಾಗಿ ಅವ ಸಣ್ಣವಾಗಿ ಹೋಗಬೇಕು, ಅಥವಾ ಸಣ್ಣವರು ಬರಬಹುದಾದಂತಹ ಒಂದು ದ್ವಾರವನ್ನು ತೆರೆದಿಡ್ತೇನೆ, ಆಮೇಲಾದರೂ ಇವನಿಗೆ ಜ್ಞಾನೋದಯ ಆಗ್ತದೆ ನೋಡ್ತೇನೆ. ಮಾಡಿದೆ ಓಹೋ, ಪ್ರವೇಶ ಮಾಡಿದಂತೂ ಸಾಗದೇ ಇರಬಹುದಾದಷ್ಟು ಪಾತ. ಹೋದ ಕಲ್ಪದಲ್ಲಿ ಲಯವಾದಂತಹ ತರೆಯೆಲ್ಲ ಬ್ರಹ್ಮನ ಗರ್ಭದಲ್ಲಿದೆ. ನಿಜವಾಗಿ ಅವನಿಗೆ ಇಟ್ಟ ಹೆಸರು ಸಾರ್ಥಕವಾಯಿತು ಆದಿಮಾಯೆ, ಅವ ವಾದಿಸಿದ್ದು ಸರಿಯಾಯಿತು. ದೊಡ್ಡವ ದೊಡ್ಡವನೇ ಬ್ರಹ್ಮದೇವ, ಅನುಮಾನವೇ ಇಲ್ಲ. ಕಲ್ಪದಲ್ಲಿ ಲಯವಾದ ಮೇದಿನಿ ಮಾತ್ರವ? ಇನ್ನು ಕಲ್ಲು ಕೋಲೈಸುವ ಹೊಳಪು ಏನಿದು, ಎಲ್ಲವೂ ಬಂಗಾರಮಯವಾಗಿದೆ. ಈತನು ಹಿರಣ್ಯ ಗರ್ಭ, ಅನುಮಾನವೇ ಇಲ್ಲ. ಸರಿ, ಸತ್ಯವಾದನ್ನು ಒಪ್ಪಿಕೊಳ್ಳುವಲ್ಲಿ ಅಪಮಾನವೇನು? ಹೊರಗೆ ಸಾಗಿ ಸತ್ಯಾಂಶವನ್ನು ಬ್ರಹ್ಮನಲ್ಲಿ ಹೇಳಿಬಿಡ್ತೇನೆ. ನಾನು ಬಂದಿದ್ದಲ್ಲಿಲ್ಲ ಅಲ್ವೇ, ದಾರಿ ಕಾಣಿಸ್ತಾ ಇಲ್ಲ, ಇಲ್ಲಿಯೂ ದಾರಿ ಕಾಣಿಸ್ತಾ ಇಲ್ಲ. ಮೇಲೆ ದಾರಿ ಇಲ್ಲ, ಎಡಬಲದಲ್ಲಿಲ್ಲ, ಕೆಳಭಾಗದಲ್ಲಿ ಒಂದು ದಾರಿ ಕಾಣುತ್ತದೆ. ಏನಿದು? ಬುದ್ಧಿವಂತ, ಬುದ್ಧಿವಂತ, ಬಹಳ ಬುದ್ಧಿವಂತ. ನಾನು ಹೊರಗೆ ಬರಬಾರದು ಎನ್ನುವ ಕಾರಣಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿದ್ದಾನೆ. ಒಂದನ್ನು ಯಾಕೆ ಬಿಟ್ಟ? ಅದನ್ನು ಬಂಧಿಸ್ಲಿಕ್ಕೆ ಆಗುವುದಿಲ್ಲ ಅವನಿಂದ, ಹಾಗಾಗಿ ಬಿಟ್ಟಿದ್ದಾರೆ. ನಮಗೆ ಹೊರಗೆ ಹೋಗಲಿಕ್ಕೆ ದಾರಿ ಯಾವುದಾದ್ರೂ ಅಲ್ಲವೇ? ಹೊರಕ್ಕೆ ಹೋಗಿ ಬ್ರಹ್ಮನನ್ನು ಕಾಣ್ತೇನೆ. ಬ್ರಹ್ಮದೇವ ಹೋಗಿ ಬಂದೆ. ಹೌದಾ? ಶೋಧಿಸಿದೆನು ನಿನ್ನು ದರವ, ಶೋಧಿಸಿದೆನು ನಿನ್ನ
ಬಿಸಿದೆನು ನಿನ್ನು ದರವ ಒಳಗೈದಿನ ಕಂಡೇನು ಭರದಲ್ಲಿ ಮೆರೆವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಹೋದ ಕಲ್ಪದೆ ಲಯವಾದ ಮೇದಿನಿಗಳ ಕಲ್ಪದೆ ಲಯವಾದ ಮೇದಿನಿಗಳು ಮೆರೆಯೋದಿಗ ವಿನೋದವ ಕಂಡೆ ಮೆರೆಯೋದಿಗ ವಿನೋದವ ಕಂಡೆ ಗರ್ಭವನ್ನು ಒಳಹೊಕ್ಕೆ ಹ ಶೋಧಿಸಿದೆ ಎಡೆ ಬಿಡದೆ ಹ ಮೇಲಿಂದ ಕೆಳಗಿನವರೆಗೆ ಕೆಳಗಿನಿಂದ ಮೇಲಿನವರೆಗೆ ಎಡ ಬಲ ಎಲ್ಲ ಶೋಧನೆ ಮಾಡಿದೆ. ಸರಿ, ಅಲ್ಲಿ ನಾನು ತಿಳಿದ ಸತ್ಯವೇನು ಗೊತ್ತೆ? ಏನದು? ಹೋದ ಕಲ್ಪದಲ್ಲಿ ಲಯವಾದ ಮೇದಿನಿಯೆಲ್ಲ ನಿನ್ನ ಒಡಲಲ್ಲಿದೆ. ಅದರಲ್ಲಿ ಇನ್ನೊಂದು ವಿಶೇಷವನ್ನು ನಾನು ಗಮನಿಸಿದೆ. ಏನದು? ಎಲ್ಲವೂ ಬಂಗಾರ ಬಣ್ಣದಿಂದ ಕೂಡಿತ್ತು. ಹಾಗಾಗಿ ನಾನೀಗ ನಿನಗೊಂದು ಹೆಸರಿಡ್ತೇನೆ. ಏನು? ಹಿರಣ್ಯ ಗರ್ಭ. ನೀನು ನನಗೆ ಹೆಸರಿಟ್ಟಿದ್ಯಾ ಅಂತ ಆದ್ಮೇಲೆ ನಾನು ಸುಮ್ಮನೆ ಇರುವುದಿಲ್ಲ. ನಾನು ನಿನಗೊಂದು ಹೆಸರಿಡ್ತೇನೆ. ಹೌದೌದು. ನೀನು ನನ್ನ ಅಧೋದ್ವಾರದಿಂದ ಬಂದವನಾದ್ದರಿಂದ ನಿನಗೆ ಅಧೋಕ್ಷಜ. ಅದಿಲ್ಲ, ಯಾವುದಾದ್ರೇನು? ನವದ್ವಾರಗಳು ದೇಹದ ಕಶ್ಮಲವನ್ನು ಹೊರಗೆಡುವುದಕ್ಕಿರುವುದು. ಹೌದಲ್ಲ? ಒಂದು ನೋಡ್ತದೆ, ಮತ್ತೊಂದು ಕೇಳ್ತದೆ, ಮತ್ತೊಂದು ಮೂಸ್ತದೆ, ಬೇರೆ ಬೇರೆ ಕ್ರಿಯೆಗಳಿರ್ಬೋದು. ಯಾರು ಯಾವುದಾದ್ರೇನು ಹೊರಗೆ ಬಂದದ್ದು ದೊಡ್ಡ ಅಲ್ಲವಾಗಲಿ, ಅಲ್ಲಿಂದ ಬಂದದ್ರಿಂದ ನನಗೆ ಅಧೋಕ್ಷಜ ಅಂತ ಹೆಸರಿಟ್ಟೆ. ಹೌದು, ಸಂತೋಷದಿಂದ ಒಪ್ಪಿಕೊಳ್ತೇನೆ. ಈಗ ನನ್ನ ನಿಂತಿರ್ಬೇಕು. ಬೇಡ, ನಾನು ಶೋಧ ಬೇಡವಾ? ಹೌದಾ? ಹಾಗೆಲ್ವಾ ಗೊತ್ತಾಗಿದೆ, ಪ್ರಶ್ನೆ ಬೇರೆ. ಹೌದು, ಶೋಧನೆ ಮಾಡಿಬಿಟ್ಟು ಅಲ್ವಾ? ಬಹಳ ಬುದ್ಧಿವಂತ ತಾನು ಅಂತ ತಿಳ್ಕೊಂಡಿದ್ದಾನೆ. ಏನಾದ್ರೂ ಅರ್ಧ ಬೆಳಿ ಅರ್ಧ ಕಪ್ಪು ಸುಳ್ಳ. ಆಗ ಏನ್ ಹೇಳ್ದ ನನ್ಗೆ? ನಾನು ಅವನ ಜಠರಕ್ಕೆ ಒಳಪ್ರವೇಶ ಮಾಡಿದಾಗ ಸಿಕ್ಕಿದೆಯ ಮಗನೆ ಅಂದ. ನಾಳಿನ ಪ್ರಪಂಚ ಮಗ ಯಾರು ಅಪ್ಪ ಯಾರು ಎನ್ನುವುದನ್ನು ಅವನೇ ತಿಳ್ಕೊಳ್ಬೇಕು, ನಾನು ಹೇಳುವುದಿಲ್ಲ. ಅಲ್ಲ, ಬಹಳ ಬುದ್ಧಿವಂತಿಗೆ ಮಾರಿ ನಾನು ಹೊರಗೆ ಬರಬಾರದು ಎನ್ನುವ ಕಾರಣಕ್ಕಾಗಿ ಅಷ್ಟು ದ್ವಾರಗಳನ್ನು ಬಂದಿದ್ದೆ. ಒಂದನ್ನು ಬಿಟ್ಟದ್ಯಾಕೆ? ಕಷ್ಟ ಆಗ್ತದೆ ಎನ್ನುವ ಕಾರಣಕ್ಕಾಗಿ. ಬಾರದೇ ಇದ್ದ ಹಾಗೆ ವ್ಯವಸ್ಥೆ ಮಾಡಿದ್ರೆ ಹೇಗೆ? ನವದ್ವಾರಗಳನ್ನು ಬಂಧಿಸಿದರೆ ಹೇಗೆ? ಅದನ್ನು ಮಾಡ್ತೇನೆ. ಅದಕ್ಕೂ ಮೊದಲು ಮೊದಲೇ ತಾಮಸ ಗುಣವುಳ್ಳ ಶಿವನು ನನ್ನಲ್ಲಿ ಐಕ್ಯನಾದ್ದರಿಂದ ಈ ಸಾತ್ವಿಕವು ಆ ತಾಮಸವು ಸೇರಿ ದೇಹಕ್ಕೆ ಒಂದು ರೀತಿಯ ಜಾತ್ಯ ಆವರಿಸಿದೆ. ಅದರ ವಿಶ್ರಾಂತಿಗೆ ಹಿಂದಿನ ನೆನಪು ನನಗೆ ಆಗ್ತಾ ಇದೆ. ಬಾಲಮುಕುಂದನಾಗಿ ಆಲದೆಲೆಯ ಮೇಲೆ ಕಾಲಬೆರಳನ್ನು ಚೀಪುತ್ತಾ ಮಲಗುತ್ತೇನೆ. ಏನದು? ಕಿವಿಯಲ್ಲಿ ಏನೋ ಒಂದು ರೀತಿಯ ಕಶ್ಮಲ ಬಂದ ಹಾಗೆ. ನೋಡೋಣ ಅವ ಎಲ್ಲಿಂದ ಬರ್ತಾನೆ, ಏನ್ ಮಾಡ್ತಾನೆ ನೋಡೋಣ. ಹರಿಯ ಉದರವನ್ನು ಪ್ರವೇಶಿಸಿ ಸುತ್ತಮುತ್ತ ಈಕ್ಷಿಸಿದರೆ ಹೌದೋ ಅಲ್ಲವೋ ಹೌದೋ ಅಲ್ವೋ ಎನ್ನುವ ಭ್ರಮೆಗೆ ಒಳಗಾಗ್ತಾ ಇದ್ದೇನೆ. ಹಾ, ಈಗ ನಿಜವಾಗಿಯೂ ಜ್ಞಾನೋದಯವಾಗಿದೆ.
ನಾನೇನು ಮಹಾ ಅಂತ ನನ್ನನ್ನೇ ನಾನು ಪ್ರಶ್ನಿಸಿಕೊಳ್ಳುವ ಹಾಗಾಗಿದೆ. ಯಾಕೆಂದ್ರೆ ಹರಿಯ ಜಠರವನ್ನು ಪ್ರವೇಶಿಸಿದಾಗ ಇಲ್ಲಿ ಕಾಣಸಿಗುವುದು ಅದೆಷ್ಟೋ ಬ್ರಹ್ಮಂದಿರು. ನಾನು ಬ್ರಹ್ಮ ದೊಡ್ಡದು ದೊಡ್ಡದು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಆದರೆ ಇಲ್ಲಿ ಅಂತಹ ಅದೆಷ್ಟೋ ಬ್ರಹ್ಮರಿದ್ದಾರೆ, ಅದೆಷ್ಟೋ ರುದ್ರರಿದ್ದಾರೆ, ಏಕಾದಶರಿದ್ದಾರೆ. ಹಬ್ಬ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಇವರನ್ನೆಲ್ಲ ನೋಡಿದಾಗ ಓಹೋ, ಕೇವಲ ಒಂದು ಕಲ್ಪಕ್ಕೆ ಸಂಬಂಧಪಟ್ಟಂತಹ ಜಠರ ಖಂಡಿತ ವಿಷ್ಣುವಿನದ್ದಲ್ಲ. ಹಾಗಾದ್ರೆ ಪ್ರಾಮಾಣಿಕವಾಗಿ ನನ್ನಿಂತಲೂ ಅವನು ದೊಡ್ಡವನು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು, ವಿಚಾರವನ್ನು ತಿಳಿಸಬೇಕು ಅಂತ ಹೊರಗೆ ಹೋಗುವರೆ ಯತ್ನಿಸ್ತೇನೆ, ನವದ್ವಾರವನ್ನು ಬಳಿದು ಹಾಗೆ ಕುಳಿತಿದ್ದಾನೆ. ಸಂಕಷ್ಟಕ್ಕೆ ಸಿಲುಕಿದಾಗ ನೆನೆಯಬೇಕು ಅಂತ ಆದಿಮಾಯಿಯ ಆಜ್ಞೆಯಾಗಿದೆ. ಆ ತಾಯಿಯನ್ನು ನೆನೆಯುತ್ತಾ ಮೇಲೆ ನೋಡಿದರೆ ಯಾವುದೋ ಒಂದು ಪ್ರಕಾಶ ಒಳಪ್ರವೇಶಿಸಿದಂತಹ ಅನುಭವ. ಆ ಪ್ರಕಾಶದ ಮೂಲವನ್ನು ಹಿಡಿದು ಹಾಗೆ ಹೊರಸಾರಿ ನಡೆದು ಬಿಡ್ತಾನೆ. ಪ್ರಕಾಶದ ಮೂಲವನ್ನು ಹಿಡಿದು ಹೊರಗೆ ಪ್ರವೇಶಿಸಿದ್ದೇನೆ ಸತ್ಯ. ಕಮಲದ ಮೇಲೆ ಕುಳಿತುಕೊಂಡಿರುವಂತಹ ನಾನು ಸುತ್ತ ನಾಲ್ದೆಸೆ ನೋಡಲಾಗಿ ನಾಲ್ಕು ಮುಖವುಳ್ಳವನಾದೆ. ಎಲ್ಲ ತಾಯಿಯ ಸಂಕಲ್ಪವೇ ಇರಬೇಕು. ಹರಿ ಇನ್ನೂ ಯೋಗ ನಿದ್ರಾವಶನಾಗಿದ್ದಾನೆ, ಏನು ಮಾಡೋಣ? ಸರಿ, ತಪೋ ನಿರತನಾಗಿ ಧ್ಯಾನಾಸಕ್ತನಾಗಿ ಇದ್ದು ಬಿಡ್ತೇನೆ. ನಮೋ ನಮಃ, ನಮೋ ನಮಃ, ನಮೋ ನಮಃ. ಆ ಕಿವಿಯ ಕಶ್ಮಲ ಹೊರಗೆಡಕಿ ಬಿಡ್ತೇನೆ. ಹೆಸರು ಅಂತ ಹೇಳ್ತಾರೆ.
ಏನ್ ಹೆದರಬೇಕು ಅಂತ ಗೊತ್ತಾಗ್ಲಿಲ್ಲ. ಬಂದು ನಿನ್ನ ಮೈ ಮುಟ್ಟಿದೆ. ಏನರಲ್ಲಿ ಎಲ್ಲೇ ಮುಟ್ಟಿದ್ರು ಬರೇ ಮಾಂಸದ ಮುದ್ದೆ, ಮೃದು ಮೃದು. ನಿನ್ನ ದೇಹ ಧರ್ಮಕ್ಕೆ ಒಪ್ಪುವ ಹೆಸರು ಮೃದುವಾದಂತ ದೇಹ, ಆದ್ದರಿಂದಲೇ ನಿನ್ನ ಹೆಸರು ಮಧು. ಮಧು ನನ್ನ ಹೆಸರು ಮಧು. ಹೆಸರಿರ್ತಾರೆ ಪರಮಾಶ್ಚರ್ಯ. ಎಲ್ಲ ಮುಟ್ಟಲಿ ಎಲ್ಲ ತೊಟ್ಟಲಿ ಗಟ್ಟಿಯೋ ಗಟ್ಟಿ. ಏನ್ ಹೆಸರು? ಕಟುವಾದ ದೇಹವುಳ್ಳಂತ ನಿನಗೆ ಹೆಸರೇನು ಗೊತ್ತಾ? ಏನ? ಕೈತಾಭ. ನಾನು ಕೈತಾಭ. ಜನತೆಯ ಶೋಧಿಸುತ್ತ ಬೇಕು. ಹಸಿವೆ ತಡ್ಕೊಳ್ಳಿ ಕಾಣ್ತಾ ಇಲ್ಲ. ಆಹಾರ ಬೇಕು. ಎಲ್ಲಿಂದ? ಏನ್ ಮಾಡುವ? ಕಣ್ಣಿಗೇನು ಕಾಣ್ತಾ ಇಲ್ಲ. ಹಣ ಕಾಣುವುದೆಲ್ಲ ಬರೇ ನೀರು. ನೀರು ನೀರನ್ನು ಕದಡಿದ್ರೆ ಅಡಿಯಲ್ಲಿ ಏನಾದ್ರೂ ಇದ್ರೆ ಅದನ್ನೇ ಹಿಡಿದು ಮುರಿದು ಮುಕ್ಕಿದ್ರೆ ಹೊಟ್ಟು ತುಂಬುವುದಿಲ್ಲ. ಒಬ್ಬನೇ ಮುಕ್ಕಬೇಡ. ಓ ತಮ್ಮ, ನೀನು ನಿನಗೆ ಸಿಕ್ಕಿದ್ರೆ ನರಿ ಸಿಕ್ಕಿದ್ರು ಪಾಲು ಮಾಡಿ ತಿನ್ನೋಣ. ಅರ್ಧ ಅರ್ಧ ಅಲ್ವಾ? ನೀನು ಆ ಕಡೆ ಹೊರಡೋ.